ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ದೇಶದಲ್ಲಿ ನಡೆದಂತ ಅತಿ ಘೋರ ಘಟನೆ ಅಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತ ಘಟನೆ. 31 ವರ್ಷದ ಹೆಣ್ಣು ಮಗಳು ಅಂದ್ರೆ ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಂಡು 3.5 ಗಂಟೆಗಳ ಕಾಲ ಆಕೆಗೆ ಹಿಂಸೆ ಕೊಟ್ಟು ಕೊನೆಗೆ ಆಕೆಯ ಪ್ರಾಣವನ್ನ ತೆಗೆಯಲಾಗಿತ್ತು. ಆಕೆಯ ದೇಹವನ್ನ ನೋಡಿದಂತವರು ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬಿದ್ದಿದ್ರು. ಇದು ಮನುಷ್ಯನು ಮಾಡಿರುವಂತಹ ಕೃತ್ಯ ಅಂತೂ ಅಲ್ವೇ ಅಲ್ಲ, ರಾಕ್ಷಸನೇ ಮಾಡಿರುವಂತಹ ಕೃತ್ಯ ಅಂತ. ಆಕೆಯ ದೇಹ ಆಪರಿಯಾಗಿ ಜರ್ಜರಿತ ಆಗೋಗ್ಬಿಟ್ಟಿತ್ತು. ನಮ್ಮ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ದೇಹ ಯಾವ ರೀತಿಯಾಗಿ ಸಿಕ್ಕಿತ್ತು, ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಆ 31 ವರ್ಷದ ಹೆಣ್ಣು ಮಗಳ ದೇಹ ಸಿಕ್ಕಿತ್ತು. ಯಾರಿಗೂ ಕೂಡ ನೋಡೋದಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಅಪ್ಪ ಅಮ್ಮನ ಪರಿಸ್ಥಿತಿಯನ್ನಂತೂ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಆ ಹೆಣ್ಣು ಮಗಳ ಕಣ್ಣಿಗೆ ಆಕೆಯ ಸ್ಪೆಕ್ಸ್ ಇರುತ್ತಲ್ಲ, ಅದನ್ನೇ ಒಡೆದು ಆ ಗಾಜಿನ ಪುಡಿಯನ್ನು ತುರುಕಲಾಗಿತ್ತು. ಆಕೆಯ ದೇಹದ ತುಂಬ ಎಲ್ಲ ಕಡೆಗಳಲ್ಲೂ ಕೂಡ ಗಾಯ ಇತ್ತು. ಇನ್ನೂ ಕೂಡ ಹೇಳೋದು ಬಹಳ ಕಷ್ಟ ಆಗುತ್ತೆ, ಅಷ್ಟರ ಮಟ್ಟಿಗೆ ಆಕೆಯ ದೇಹವನ್ನು ಜರ್ಜರಿತಗೊಳಿಸಿದ್ರು. ಅದಾದ ಬಳಿಕ ನಡೆದಂಥ ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇಡೀ ವ್ಯವಸ್ಥೆಯೇ ಸೇರಿಕೊಂಡು ಪ್ರಕರಣದ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಪಡುತ್ತೆ. ಅದಾದ ನಂತರ ಈ ಪ್ರಕರಣ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾದ ಮೇಲೆ ಈಗ ಪ್ರಕರಣ ಒಂದು ಹಂತಕ್ಕೆ ಸರಿದಾರಿಯಲ್ಲಿ ಸಾಕ್ತಿರುವ ಹಾಗೆ ಕಾಣಿಸ್ತಾ ಇದೆ. ಎಲ್ಲಿವರೆಗೆ ಈ ಪ್ರಕರಣ ಚರ್ಚೆ ಆಯಿತು ಅಂದರೆ ಸ್ವತಃ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಪೊಲೀಸರಿಗೆ ಚೀಮಾರಿಯನ್ನು ಹಾಕಿಬಿಡುತ್ತೆ. ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ? ಓರ್ವ ಹೆಣ್ಣು ಮಗಳನ್ನು ಓರ್ವ ರಾಕ್ಷಸ ಬಂದು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂಡು ಹಿಂಸೆ ಕೊಟ್ಟು ಆಕೆಯ ಪ್ರಾಣವನ್ನು ತೆಗೆದ್ರೆ ನೀವೆಲ್ಲರೂ ಕೂಡ ಆ ರಾಕ್ಷಸನನ್ನು ಬಚಾವ್ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೀರಿ, ಆ ರಾಕ್ಷಸನನ್ನು ಉಳಿಸುವಂಥ ಪ್ರಯತ್ನ ಪಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಮನುಷ್ಯರ ಅಂತ ಸುಪ್ರೀಂ ಕೋರ್ಟೇ ಪ್ರಶ್ನೆಯನ್ನು ಮಾಡುತ್ತೆ. ಅಂತಹ ಭೀಕರವಾದಂಥ ಘಟನೆ. ಅದಾದ ಬಳಿಕ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಬಿಡಿ. ಮತ್ತೊಂದು ಕಡೆಯಿಂದ ದೇಶಾದ್ಯಂತ ಒತ್ತಾಯ ಜಾಸ್ತಿಯಾಗಿತ್ತು. ಅದೇನಪ್ಪ ಅಂದರೆ ರಾಕ್ಷಸನೋ ಅಥವಾ ರಾಕ್ಷಸರು ಸೇರಿ ಈ ಕೃತ್ಯವನ್ನು ಎಸಗಿದ್ದಾರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಮರಣ ದಂಡನೆ ಶಿಕ್ಷೆ ಆಗಬೇಕು ಅಂತ. ಅದರ ಬೆನ್ನಲ್ಲೇ ಇದೀಗ ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. ಆ ಪ್ರಮುಖ ಬೆಳವಣಿಗೆ ಏನಪ್ಪ ಅಂದರೆ ಅತ್ಯಾಚಾರಿಗಳಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವಂತಹ ಕಠಿಣ ಕಾನೂನು ಇದೀಗ ಜಾರಿಗೆ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾಕೆ ಚರ್ಚೆ ಆಗಬೇಕು, ನಾವ್ಯಾಕೆ ಸುದ್ದಿಯನ್ನು ಪ್ರಕಟಿಸಬೇಕು ಅಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಅಂತಹ ಘಟನೆಗಳಿಗೇನು ಕಡಿಮೆ ಇಲ್ಲ. ನಮ್ಮಲ್ಲೂ ಅಂತಹ ಸಾಲು ಸಾಲು ಘಟನೆಗಳು ನಡೀತಾ ಇದ್ದಾವೆ, ಇತ್ತೀಚೆಗಂತೂ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಅಂಥದೊಂದು ಕಾನೂನು ಜಾರಿಗೆ ಬರುವಂಥ ಅವಶ್ಯಕತೆ ಇದೆ. ಅಥವಾ ಕೇವಲ ಒಂದೆರಡು ರಾಜ್ಯಗಳಿಗೆ ಸೀಮಿತವಾಗಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಅಂತಹ ಕಾನೂನು ಜಾರಿಗೆ ಬರಲೇಬೇಕಾಗಿದೆ. ಇಲ್ಲ ಅಂತಾದರೆ ಇಂತಹ ರಾಕ್ಷಸರಿಂದ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ. ಈಗ ಏನಾಗಿಬಿಟ್ಟಿದೆ ಅಂದರೆ ಹೇಗೋ ಕಾರಣದಲ್ಲಿ ಬಚಾವಾಗಿ ಬಂದುಬಿಡ್ತೀವಿ, ಹೇಗೋ ನಾವು ತಪ್ಪಿಸ್ಕೊಂಡು ಬಂದುಬಿಡ್ತೀವಿ, ಏನು ಬೇಕಾದರೂ ಮಾಡಬಹುದು ಎನ್ನುವ ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಅಂತಹ ರಾಕ್ಷಸರಿಗೆ ಪಾಠ ಕಲಿಸಬೇಕು ಅಂದರೆ ಇಂತಹ ಕಾನೂನು ಜಾರಿಗೆ ಬರಬೇಕಾಗತ್ತೆ. ಈಗ ಕಾನೂನಿನ ವಿಚಾರಕ್ಕೆ ಬರೋಣ. ಏನು ಎತ್ತ ಅಂಥೇಳಿ, ಅತ್ಯಾಚಾರ ಮತ್ತು ಕೊಲೆ ಎಸಗಿದ ಅಪರಾಧಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವಂತಹ ಕಾನೂನಿದು. ಈ ಅತ್ಯಾಚಾರ ತಡೆ ಮಸೂದೆಯನ್ನು ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಇವತ್ತು ಮಂಡನೆ ಮಾಡಲಾಗಿದೆ. ಸರ್ವಾನುಮತದಿಂದ ಅಂಗೀಕಾರವನ್ನು ಪಡೆದುಕೊಂಡಿದೆ. ಅಂದರೆ ವಿಪಕ್ಷದವರು ಇದನ್ನು ವಿರೋಧಿಸ ಮಾಡಿಲ್ಲ, ಅದರ ಬದಲಾಗಿ ವಿಪಕ್ಷದವರು ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ಇಂಥದೊಂದು ಕಾನೂನು ಅವಶ್ಯಕತೆ ಇತ್ತು ಅಂತ ವಿಪಕ್ಷದವರು ಕೂಡ ಹೇಳ್ತಿದ್ದಾರೆ. ಈ ಕಾನೂನಿಗೆ ಅಪರಾಜಿತ ಮಹಿಳೆ ಮತ್ತು ಮಕ್ಕಳ ಮಸೂದೆ ಅಂತ ಹೆಸರನ್ನು ಇಡಲಾಗಿದೆ. ಹಾಗಾದರೆ ಏನು ಕಾನೂನು, ಕಾನೂನಲ್ಲಿ ಇರುವಂಥ ಪ್ರಮುಖ ವಿಚಾರ ಏನು ಅಂತ ಗಮನಿಸ್ತಾ ಹೋಗೋಣ. ಒಂದು ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಅತ್ಯಾಚಾರ ಆದ ನಂತರ ಆ ಹೆಣ್ಣು ಮಗಳಿಗೆ ಬ್ರೈನ್ ಹ್ಯಾಮರೇಜ್ ಆಗಿಬಿಡುತ್ತೆ, ಅಥವಾ ಆಕೆ ಸಂಪೂರ್ಣವಾಗಿ ಕೋಮಾಗಿ ಹೋಗುವಂಥ ಪರಿಸ್ಥಿತಿ ಅಥವಾ ಅಂಥದ್ದೇನಾದರೂ ಆಯಿತು ಅಂತಾದರೆ ಆ ಅಪರಾಧಿಗೆ ಅಥವಾ ಆ ಕೃತ್ಯವನ್ನು ಎಸಗಿದವನಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸುವಂತಹ ಕಾನೂನು. ಹೇಗೆ ಅಂದರೆ ತನಿಖೆ ಕೇವಲ 21 ದಿನದ ಒಳಗಡೆ ಮುಕ್ತಾಯ ಆಗಬೇಕು, ಅಂದರೆ ತ್ವರಿತಗತಿಯಲ್ಲಿ, ಅದು ತುಂಬ ಲ್ಯಾಗ್ ಮಾಡೋದಕ್ಕೆ ಹೋಗಬಾರ್ದು, ಆದಷ್ಟು ಬೇಗ 21 ದಿನದ ಒಳಗಾಗಿ ತನಿಖೆ ಮುಗಿಬೇಕು. ಅದಾದ ಬಳಿಕ ತಕ್ಷಣವೇ ಚಾರ್ಜ್ಶೀಟನ್ನು ಸಲ್ಲಿಕೆ ಮಾಡಬೇಕು. ಚಾರ್ಜ್ಶೀಟ್ ಸಲ್ಲಿಸಿದ 36 ದಿನಗಳಲ್ಲಿ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಬೇಕು. ಅದರಲ್ಲಿ ಮತ್ತೆ ಹಿಂದೆ ಮುಂದೆ ನೋಡೋದು, ಇನ್ನೊಂದಷ್ಟು ವರ್ಷಗಳ ಕಾಲ ಎಳ್ಕೊಂಡು ಹೋಗೋದು, ಇಂಥದ್ದು ಯಾವುದು ಕೂಡ ನಡೀಬಾರ್ದು. 36 ದಿನದ ಒಳಗಡೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ಕಾನೂನು.
ಇದು ಒಂದು ರೀತಿಯಾದಂಥ ಕಾನೂನು. ಆದರೆ ಮತ್ತೊಂದು ಅತ್ಯಾಚಾರ ಹಾಗೆ ಸಾಮೂಹಿಕ ಅತ್ಯಾಚಾರದಲ್ಲಿ ಏನಾದರೂ ಭಾಗಿ ಆದರೆ ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ. ಆ ಜೀವಾವಧಿ ಶಿಕ್ಷೆ ನಡುವೆ ಆತನಿಗೆ ಪೆರೋಲ್ ಮೇಲೆ ರಜೆ ಕೊಡೋದಿರುತ್ತಲ್ಲ, ಅದು ಯಾವುದು ಕೂಡ ಇರಬಾರದು. ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ಕಾನೂನು. ಒಟ್ಟಾರೆ ಕಾನೂನು ಇಷ್ಟನ್ನು ಹೇಳಬೇಕು ಅಂದರೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದರೆ, ಈಗ ಆರ್ಜಿಕರ್ ಕಾಲೇಜಲ್ಲಿ ನಡೆದಂಥ ಘಟನೆ ಇದೆಯಲ್ಲ, ಅಲ್ಲಿ ಅತ್ಯಾಚಾರ ಮತ್ತು ಕೊಲೆ ಎರಡೂ ಕೂಡ ನಡೆದಿದೆ. ಅಥವಾ ನಮ್ಮ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇದೆಯಲ್ಲ, ಅಂಥದ್ರಲ್ಲೂ ಕೂಡ ಅತ್ಯಾಚಾರ ಮತ್ತು ಕೊಲೆ ಎರಡೂ ಕೂಡ ಆಗಿದೆ. ಆ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಒಂದು. ಮತ್ತೊಂದು ಅತ್ಯಾಚಾರ ಮತ್ತು ಸಾಮೂಹಿಕ ಅತ್ಯಾಚಾರ ಅಂಥದ್ದೇನಾದರೂ ಮಾಡಿದರೆ ಜೀವಾವಧಿ ಶಿಕ್ಷೆ ವಿತೌಟ್ ಪೆರೋಲ್. ಒಟ್ಟಾರೆಯಾಗಿ ಕಾನೂನು ಪ್ರಕ್ರಿಯೆ ಬಹಳ ವೇಗವಾಗಿ ಮುಗಿಬೇಕು. ಇದನ್ನು ತುಂಬ ವರ್ಷಗಳ ಕಾಲ ಎಳ್ಕೊಂಡು ಹೋಗಬಾರದು ಅನ್ನೋದು ಕಾನೂನಿನ ಪ್ರಮುಖವಾದಂಥ ಅಂಶ. ಆದರೆ ಇಲ್ಲೊಂದಷ್ಟು ಸಮಸ್ಯೆ ಏನಪ್ಪ ಅಂದರೆ, ನಮ್ಮಲ್ಲಿ ತುಂಬ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಪ್ರಭಾವಿಗಳು ಇದ್ದಂಥ ಸಂದರ್ಭದಲ್ಲಿ ಬಲಾಢ್ಯರು ಬಚಾವ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅಥವಾ ಪ್ರಭಾವಿಗಳು ಬಚಾವ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅಮಾಯಕರನ್ನು ಮುಂದೆ ಬಿಡುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅಮಾಯಕರನ್ನು ಶಿಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಅಂತಹ ಸಂದರ್ಭದಲ್ಲಿ ಅಳೆದು ತೂಗಿ ನೋಡಬೇಕಾಗತ್ತೆ. ಅಂದರೆ ಯಾವುದಕ್ಕೆ ತಕ್ಷಣ ಇದನ್ನು ಅಪ್ಲೈ ಮಾಡಬಹುದು ಅಂದರೆ, ನೇರಾನೇರವಾಗಿ ಈತನೇ ಅಪರಾಧಿ ಅಂತ ಗೊತ್ತಿತ್ತು, ಆತನೇ ಕೃತ್ಯವನ್ನು ಎಸಗಿದ್ದಾನೆ ಅಂತ ಗೊತ್ತಾದಾಗ ಈ ಕಾನೂನನ್ನು ತಕ್ಷಣವೇ ಆತನಿಗೆ ಅಪ್ಲೈ ಮಾಡಬಹುದು. ಆದರೆ ಒಂದಷ್ಟು ಪ್ರಕರಣಗಳಲ್ಲಿ ಅಮಾಯಕರನ್ನು ಬಲಿ ಕೊಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಅಮಾಯಕರನ್ನ ಮುಂದೆ ಬಿಡುವಂಥ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಒಂದು ವಿಚಾರ. ಇನ್ನು ಈಗ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ. ಇದು ಕಾನೂನಿನ ರೂಪವನ್ನು ಪಡೆಯೋದು ಹೇಗೆ ಅಂತ ಗಮನಿಸ್ತಾ ಹೋಗೋದಾದರೆ, ಒಟ್ಟಾರೆಯಾಗಿ ಇದೀಗ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದೀಗ ರಾಜ್ಯಪಾಲರು ಅಂಕಿತವನ್ನು ಹಾಕಬೇಕಾಗತ್ತೆ, ಜೊತೆಗೆ ರಾಷ್ಟ್ರಪತಿಗಳು ಕೂಡ ಅನುಮೋದನೆಯನ್ನು ಕೊಡಬೇಕಾಗತ್ತೆ, ಆಗ ಅದು ಕಾನೂನಿನ ರೂಪವನ್ನು ಪಡೆದುಕೊಳ್ಳುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕರ ಆಗ್ರಹ ಏನಪ್ಪ ಅಂದರೆ, ಓಕೆ ಮಸೂದೆಯನ್ನು ಮಂಡಿಸಿದ್ದೀರಿ, ಮಸೂದೆಗೆ ನಮ್ಮ ಒಪ್ಪಿಗೆ ಕೂಡ ಇದೆ, ಆದರೆ ನೀವು ಆದಷ್ಟು ಬೇಗ ಇದಕ್ಕೆ ಒಂದು ಕಾನೂನಿನ ರೂಪವನ್ನು ಕೊಡಬೇಕು ಅಥವಾ ಕಾನೂನು ಚೌಕಟ್ಟಿನ ವ್ಯಾಪ್ತಿಯೊಳಗೆ ತರಬೇಕು ಅನ್ನೋದು ಅವರ ಒತ್ತಾಯವೂ ಕೂಡ ಆಗಿದೆ. ನೋಡಿ, ಆದಷ್ಟು ಬೇಗ ಇದು ಕಾನೂನು ರೂಪವನ್ನು ತಾಳುವಂಥ ನಿರೀಕ್ಷೆಯೂ ಕೂಡ ಇದೆ. ಇನ್ನು ಕೇವಲ ಇದು ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಬಾರದು, ಇಡೀ ರಾಜ್ಯಾದ್ಯಂತ ಜಾರಿಗೆ ಅಂದರೆ ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜಾರಿಗೆ ಬರಬೇಕಾಗತ್ತೆ. ಆಗ ಮಾತ್ರ ರಾಕ್ಷಸರಿಗೆ ಬುದ್ಧಿ ಕಲಿಸೋಕೆ ಸಾಧ್ಯ, ಪಾಠ ಕಲಿಸೋಕೆ ಸಾಧ್ಯ. ಇಲ್ಲ ಅಂತಾದರೆ ಇಂತಹ ರಾಕ್ಷಸರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಈ ಕಾನೂನಿಗೆ ಸಂಬಂಧಪಟ್ಟಾಗ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.